ವೀಕ್ಷಕರಿಗೆಲ್ಲ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಬಂತು ಅಂದರೆ ನಮಗೆ ಕಬ್ಬನ್ನು ಸವಿಯೋ ಸಮಯ ಬಂತು ಅಂತ ಅರ್ಥ. ಹಿಂದಿನ ಕಾಲದಲ್ಲಿ ಕಬ್ಬನ್ನು ತಿನ್ನೋದು ಸರ್ವೇ ಸಾಮಾನ್ಯ ಆಗಿತ್ತು. ಆದರೆ ಈಗ ಕಬ್ಬನ್ನು ತಿನ್ನೋರನ್ನು ನೋಡೋದೇ ಅಪರೂಪ. ಕಬ್ಬನ್ನು ತಿನ್ನೋ ವಿಧಾನ ಕೂಡ ತುಂಬ ಜನರಿಗೆ ಗೊತ್ತೇ ಇಲ್ಲ. ಇದನ್ನು ಸಹ ಯೂಟ್ಯೂಬನ್ನು ನೋಡಿಯೇ ಕಲಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಎಲ್ಲರೂ ಕಬ್ಬಿನಿಂದ ತಯಾರು ಮಾಡಿರುವಂತಹ ಬೆಲ್ಲ ಸಕ್ಕರೆಯನ್ನು ತಿನ್ನಲಿಕ್ಕೆ ಇಷ್ಟಪಡ್ತಾರೆ ಹೊರತು ನೇರವಾಗಿ ಕಬ್ಬನ್ನು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ಈ ಕಬ್ಬಿನ ಆರೋಗ್ಯ ಲಾಭಗಳನ್ನು ತಿಳಿದರೆ ಇದನ್ನು ತಿನ್ನದೇ ಬಿಡೋದಿಲ್ಲ. ಸಿಹಿಯಾದ ಕಬ್ಬು ಕೇವಲ ಸಂಕ್ರಾಂತಿಯ ಉಡುಗೊರೆ ಅಂತ ನೀವು ಭಾವಿಸಿದರೆ ಅದು ನಿಮ್ಮ ತಪ್ಪು ಕಲ್ಪನೆ. ಯಾಕಂದರೆ ಇಡೀ ವರ್ಷ ಕಡಿಮೆ ಪ್ರಮಾಣದಲ್ಲಿ ಆದರೂ ಅಲ್ಲಲ್ಲಿ ಈ ಕಬ್ಬು ಸಿಗತ್ತೆ. ನಾವು ಕಬ್ಬನ್ನು ಹಾಗೇ ಜಗಿದು ಬೇಕಾದರೂ ತಿನ್ನಬಹುದು, ಅಥವಾ ಅದರ ರಸವನ್ನು ತಯಾರಿಸಬೇಕಾದರೂ ಕುಡಿಬಹುದು. ಇವೆರಡರಿಂದಲೂ ಸಿಗುವಂತಹ ಆರೋಗ್ಯ ಪ್ರಯೋಜನಗಳು ಮಾತ್ರ ಒಂದೇ ಆಗಿರುತ್ತೆ. ಮನುಷ್ಯನಲ್ಲಿ ವಯಸ್ಸಾಗುವ ಪ್ರಕ್ರಿಯೆಯನ್ನು ನಿಧಾನಗೊಳಿಸೋದು, ದೇಹದ ತೂಕವನ್ನು ಗಣನೀಯವಾಗಿ ಕಡಿಮೆ ಮಾಡಿಕೊಳ್ಳಲು ಉತ್ತೇಜಿಸೋದು, ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸೋದು, ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುವುದು, ಒತ್ತಡವನ್ನು ನಿವಾರಿಸುವುದು, ಹೃದಯ ನಾಳದ ಆರೋಗ್ಯವನ್ನು ಬೆಂಬಲಿಸುವುದು, ಮೂತ್ರಪಿಂಡದ ಕಲ್ಲುಗಳ ವಿರುದ್ಧ ಹೋರಾಡೋದು, ಹಲ್ಲಿನ ಆರೋಗ್ಯವನ್ನು ಕಾಪಾಡೋದು ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸೋದು. ಈ ಎಲ್ಲ ಕೆಲಸಗಳನ್ನು ಮಾಡುವ ಯಾವುದಾದರೂ ಒಂದು ಪಾನೀಯ ನಮ್ಮ ಕಣ್ಣ ಮುಂದಿದೆ ಅಂತಂದರೆ ಅದು ಕಬ್ಬಿನ ಜಲ್ಲೆಯ ರಸ ಅಥವಾ ಶುಗರ್ ಕೇನ್ ಜ್ಯೂಸ್. ಈ ಕಬ್ಬಿನ ಜ್ಯೂಸ್ನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿದ್ದಾವೆ. ಆದ್ದರಿಂದ ಇದು ದೇಹದಲ್ಲಿ ಸೋಂಕುಗಳ ವಿರುದ್ಧ ಹೋರಾಡಲು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ಇದು ಕಬ್ಬಿಣ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ ಮತ್ತು ಇತರ ಎಲೆಕ್ಟ್ರೋಲೈಟ್ಗಳಿಂದ ಸಮೃದ್ಧವಾಗಿದೆ. ಕಬ್ಬಿನ ಹಾಲು ಅಥವಾ ಶುಗರ್ ಕೇನ್ ಜ್ಯೂಸ್ ದೇಹದ ನಿರ್ಜಲೀಕರಣ ಸಮಸ್ಯೆಗೆ ಅದ್ಭುತವಾಗಿದೆ. ಅಷ್ಟೇ ಅಲ್ಲದೆ ನೆಗಡಿ ಮತ್ತು ಇತರ ಸೋಂಕುಗಳನ್ನು ಗುಣಪಡಿಸಲು ಸಹ ಇದು ಸಹಾಯ ಮಾಡುತ್ತೆ. ಮತ್ತು ದೇಹದ ಪ್ರೋಟೀನ್ ಮಟ್ಟವನ್ನು ಹೆಚ್ಚಿಸುವುದರಿಂದ ಜ್ವರದ ವಿರುದ್ಧ ಹೋರಾಡುತ್ತೆ. ಕಬ್ಬಿನ ಜಲ್ಲೆಯನ್ನು ಹಿಂಡಿದಾಗ ಬರುವಂಥ ರಸದೊಂದಿಗೆ ಕೊಂಚ ಹಸಿ ಶುಂಠಿ, ಲಿಂಬು, ಪುದೀನ ಮತ್ತು ಕೊಂಚ ಕಲ್ಲುಪ್ಪನ್ನು ಸೇರಿಸಿಬಿಟ್ಟು ಅದನ್ನು ಸವಿದರೆ ಈ ಹಾಲಿನ ರುಚಿಯನ್ನು ಅಲ್ಲಗೆಳೆಯೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಬನ್ನಿ ಹಾಗಾದರೆ ಈ ರಸದ ಸೇವನೆಯಿಂದ ನಮಗೆ ಸಿಗುವಂತಹ ಪ್ರಯೋಜನಗಳನ್ನು ನೋಡೋಣ. ಈ ಕಬ್ಬಿನ ಹಾಲು ಮೂತ್ರದ ಸೋಂಕು ಹಾಗೂ ಕಿಡ್ನಿ ಸ್ಟೋನ್ಗೆ ತುಂಬಾ ಒಳ್ಳೆಯದು. ಕಬ್ಬಿನ ರಸದಿಂದ ಆರೋಗ್ಯದ ಒಂದು ಪ್ರಮುಖ ಪ್ರಯೋಜನ ಅಂತಂದರೆ ಇದು ಮೂತ್ರವರ್ಧಕವಾಗಿದ್ದು ಇದು ಮೂತ್ರದ ಸೋಂಕು ಹಾಗೂ ಮೂತ್ರಪಿಂಡದ ಕಲ್ಲುಗಳಿಗೆ ಚಿಕಿತ್ಸೆ ನೀಡೋದಕ್ಕೆ ಮತ್ತು ಮೂತ್ರಪಿಂಡಗಳ ಸರಿಯಾದ ಕಾರ್ಯನಿರ್ವಹಣೆಗೆ ತುಂಬಾ ಸಹಾಯ ಮಾಡುತ್ತೆ. ಇದು ಕಾಮಾಲೆ ರೋಗಕ್ಕೆ ಬೆಸ್ಟ್ ಮನೆಮದ್ದು ಅಂತ ಅನ್ಬೋದು. ಆಯುರ್ವೇದ ಶಾಸ್ತ್ರದ ಪ್ರಕಾರ ಕಬ್ಬಿನ ರಸವು ನಿಮ್ಮ ಯಕೃತ್ ಅಥವಾ ಲಿವರನ್ನು ಬಲಪಡಿಸಲು ಸಹಾಯ ಮಾಡುತ್ತೆ ಮತ್ತು ಕಬ್ಬಿನ ರಸವನ್ನು ಕಾಮಾಲೆ ರೋಗಕ್ಕೆ ಪರಿಹಾರವಾಗಿ ಸೂಚಿಸಲಾಗುತ್ತೆ. ಕಾಮಾಲೆಯಿಂದ ದೈಹಿಕ ದ್ರವಗಳಲ್ಲಿ ಬಿಲಿರುಬಿನ್ನ ಪ್ರಮಾಣ ಹೆಚ್ಚಾಗಿ ಚರ್ಮ ಮತ್ತು ನಮ್ಮ ದೇಹದ ಮೇಲ್ಮೈ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಈ ಕಬ್ಬಿನ ರಸವು ನಿಮ್ಮ ದೇಹವನ್ನು ಪ್ರೋಟೀನ್ ಮತ್ತು ಅಗತ್ಯ ಇರುವಂತಹ ಪೋಷಕಾಂಶಗಳಿಂದ ತುಂಬಿಸುತ್ತೆ. ಕಬ್ಬಿನ ಹಾಲು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ರೋಗ ನಿರೋಧಕ ಶಕ್ತಿ ಅತ್ಯುತ್ತಮವಾಗಿರಬೇಕು ಅಂತಂದರೆ ದೇಹದಲ್ಲಿ ಸಾಕಷ್ಟು ಆ್ಯಂಟಿ ಆಕ್ಸಿಡೆಂಟ್ಗಳು ಮತ್ತು ವಿಟಮಿನ್ ಸಿ ಇರಬೇಕಾಗತ್ತೆ. ಈ ಅಂಶಗಳು ಕಬ್ಬಿನ ಹಾಲಿನಲ್ಲಿ ಹೇರಳವಾಗಿದ್ದು ಇದರ ನಿಯಮಿತ ಸೇವನೆಯಿಂದ ರೋಗ ನಿರೋಧಕ ಶಕ್ತಿ ಅತ್ಯುತ್ತಮವಾಗಿರುತ್ತೆ. ಕಬ್ಬಿನ ಹಾಲಿನ ನಿಯಮಿತ ಸೇವನೆಯ ಮೂಲಕ ಹೊಟ್ಟೆ, ಯಕೃತ್, ಮೂತ್ರಪಿಂಡಗಳು ಮತ್ತು ಶ್ವಾಸ ಸಂಬಂಧಿ ಅಂಗಗಳಲ್ಲಿ ಸೋಂಕು ಎದುರಾಗೋದನ್ನು ನಾವು ತಡೆಯಬಹುದು. ಕಬ್ಬಿನ ಹಾಲು ಮಲಬದ್ಧತೆ ಸಮಸ್ಯೆಗೆ ತುಂಬಾ ಒಳ್ಳೆಯದು. ಕಬ್ಬಿನ ರಸವು ವಿರೇಚಕ ಗುಣಗಳನ್ನು ಪ್ರದರ್ಶಿಸುತ್ತೆ. ಅಂತಂದರೆ ಇದರಿಂದ ಕರುಳಿನ ಚಲನೆಯನ್ನು ಸುಧಾರಿಸುತ್ತೆ ಮತ್ತು ಮಲಬದ್ಧತೆಯನ್ನು ನಿವಾರಿಸುತ್ತೆ. ಕಬ್ಬಿನ ರಸ ಕ್ಷಾರೀಯ ಗುಣಗಳನ್ನು ಹೊಂದಿದೆ, ಅಂದರೆ ಆಸಿಡಿಕ್ ನೇಚರನ್ನು ಹೊಂದಿದೆ. ಅಂದರೆ ಆಮ್ಲೀಯತೆ ಮತ್ತು ಹೊಟ್ಟೆ ಉರಿಯ ಸಮಸ್ಯೆಗೆ ಚಿಕಿತ್ಸೆ ನೀಡೋದಕ್ಕೆ ಇದು ತುಂಬಾ ಒಳ್ಳೆಯದು. ಕಬ್ಬಿನ ರಸ ಡಯಾಬಿಟಿಸ್ ಇರೋರಿಗೂ ಕೂಡ ತುಂಬಾ ಒಳ್ಳೆಯದು. ಆದರೆ ಇದನ್ನು ನೀವು ವೈದ್ಯರ ಸಲಹೆ ಪಡ್ಕೊಂಡು ತಗೊಳ್ಳೋದು ಒಳ್ಳೆಯದು. ಕಬ್ಬಿನ ರಸ ಕಡಿಮೆ ಗ್ಲೈಸಮಿಕ್ ಇಂಡೆಕ್ಸನ್ನು ಹೊಂದಿದೆ, ಆದ್ದರಿಂದ ಮಧುಮೇಹಿಗಳಿಗೆ ಇದನ್ನು ಹೆಚ್ಚು ಶಿಫಾರಸು ಮಾಡಲಾಗತ್ತೆ.
ಕಬ್ಬಿನ ರಸ ಕುಡಿಯೋದ್ರಿಂದ ಮಧುಮೇಹಿಗಳ ರಕ್ತದಲ್ಲಿ ಗ್ಲೂಕೋಸ್ ಮಟ್ಟವನ್ನು ತೀವ್ರವಾಗಿ ಬದಲಾಯಿಸೋದಿಲ್ಲ ಅಂತ ಅಧ್ಯಯನವೊಂದು ತಿಳಿಸುತ್ತೆ. ಆದರೆ ಒಂದು ವೇಳೆ ನಿಮಗೆ ಡಯಾಬಿಟಿಸ್ ಇದ್ದರೆ ಮೊದಲು ನೀವು ನಿಮ್ಮ ವೈದ್ಯರನ್ನು ಕನ್ಸಲ್ಟ್ ಮಾಡಿ ಅವರ ಅಡ್ವೈಸನ್ನು ತಗೊಳ್ಳೋದು ಒಳ್ಳೆಯದು. ಈ ಕಬ್ಬಿನ ರಸ ಬಾಯಿಯ ಆರೋಗ್ಯಕ್ಕೆ ಅಂದರೆ ಓರಲ್ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಕಬ್ಬಿನ ರಸವು ಖನಿಜಗಳಿಂದ ಸಮೃದ್ಧವಾಗಿದೆ. ಇದು ಬಾಯಿಯ ಆರೋಗ್ಯ ಅಂದರೆ ಹಲ್ಲುಗಳು ಹುಟ್ಟೋದು ಮತ್ತು ಕೆಟ್ಟ ಉಸಿರಾಟವನ್ನು ತಡೆಯೋದಕ್ಕೆ ಸಹಾಯ ಮಾಡುತ್ತೆ. ನೋಡಿರಲ್ಲ ಫ್ರೆಂಡ್ಸ್, ಭಾರತದಲ್ಲಿ ಬೇಸಿಗೆಯ ತಿಂಗಳಲ್ಲಿ ಈ ಕಬ್ಬಿನ ರಸ ಏಕೆ ಜನಪ್ರಿಯ ಆಗಿದೆ ಅನ್ನೋದು ಈಗ ನಿಮಗೆ ತಿಳಿದಿದೆ ಅಂದ್ಕೊಳ್ತೀನಿ. ಬೇಸಿಗೆಯಲ್ಲಿ ನಿಮ್ಮ ದೇಹವನ್ನು ಪುನಶ್ಚೇತನಗೊಳಿಸಿ ಮತ್ತೆ ಹೈಡ್ರೇಟ್ ಮಾಡ್ಕೊಳ್ಬೇಕು ಅಂತ ಅಂದರೆ ನೀವು ಒಂದು ಲೋಟ ಕಬ್ಬಿನ ರಸವನ್ನು ಕುಡಿಯಿರಿ ಮತ್ತು ಇದರ ಆರೋಗ್ಯ ಪ್ರಯೋಜನಗಳನ್ನು ಆನಂದಿಸಿರಿ. ಈ ಕಬ್ಬನ್ನು ನೀವು ಮನೆಯಲ್ಲಿ ಬೇಕಾದರೂ ಬೆಳ್ಕೊಳ್ಬೋದು. ಇದನ್ನು ಬೆಳೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ, ವೆಯ್ಟ್ ಮಾಡಿ. ಸಂಕ್ರಾಂತಿ ವಿಶೇಷವಾಗಿ ತಯಾರು ಮಾಡಿದ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಜೊತೆಗೆ ಜ್ಞಾನವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ.